ಹಾಯ್ ಎವ್ರಿವನ್, ಇದೀಗ ಬಂದ ಸುದ್ದಿ BPL APL ಕಾರ್ಡ್ದಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಏನಾಗಿದೆ ಗೊತ್ತಾ? ನಿಮಗೂ ಕೂಡ ಶಾಕಿಂಗ್ ನ್ಯೂಸ್, ಎಲ್ರಿಗೂ ಕೂಡ ಶಾಕಿಂಗ್ ಸುದ್ದಿ. ನೋಡೋಣ ಬನ್ನಿ. ಸದ್ಯದ ಮಟ್ಟಿಗೆ ಬಂದಿರುವ ಮಾಹಿತಿ ಪ್ರಕಾರ ಇಲ್ಲಿ ಸಾಕಷ್ಟು ಜನ ಅಪ್ಲಿಕೇಶನ್ನ ಅಪ್ಲೈ ಮಾಡಿದ್ದೀರ, ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗಳಿಗೆ ಸ್ನೇಹಿತರೆ. ಅದರಲ್ಲಿ ಸಾಕಷ್ಟು APL ಕಾರ್ಡ್ದಾರರಿಗೆ, ಗಮನಿಸಿ, APL ಕಾರ್ಡ್ದಾರರಿಗೆ ಬಹುತೇಕ ಅರ್ಜಿಗಳು ರಿಜೆಕ್ಟ್ ಆಗಿದ್ದಾವೆ ಅಂತ ಹೇಳಿ ಬಂದಿದ್ದಾರೆ. ನೀವು ಯೋಜನೆಯ ಲಾಭ ಪಡಿಬೇಕಂದ್ರೆ ನೀವು ಅದನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ದಾರೆ. ಬಹುತೇಕ APL ಕಾರ್ಡ್ದಾರದು ರಿಜೆಕ್ಟ್ ಆಗಿದೆ. APL ಕಾರ್ಡ್ದಾರರು ತಿದ್ದುಪಡಿ ಮಾಡಲು ಮುಂದಾಗಿದ್ದಾರೆ. ಅದನ್ನು ಗ್ಯಾಪ್ನ ಇಟ್ಕೊಳ್ಳಿ. APL ಕಾರ್ಡ್ದಾರರು ಅರ್ಜಿ ಹಾಕಿದವರಲ್ಲಿ ಯಾರೆಲ್ಲ APL ಕಾರ್ಡ್ದಾರರು ಅರ್ಜಿ ಹಾಕಿದಾರಲ್ಲಿ ಅದರಲ್ಲಿ ಶೇಕಡ 70% ಜನ APL ಕಾರ್ಡ್ದಾರರಾಗಿದ್ದಾರೆ. ರಾಜ್ಯದಲ್ಲಿ ಒಟ್ಟು 24 ಲಕ್ಷ APL ಕಾರ್ಡ್ದಾರರಾಗಿದ್ದಾರೆ. 24 ಲಕ್ಷ APL ಕಾರ್ಡ್ದಾರರಲ್ಲಿ ಶೇಕಡ 70% ಅಷ್ಟು ರಿಜೆಕ್ಟ್ ಆಗಿದೆ. ಅವರು ಮತ್ತೆ ಎಡಿಟ್ ಮಾಡೋಕ್ಕೆ ಹೋಗಿದ್ದಾರೆ. ಕಳೆದ 14 ದಿನದಲ್ಲಿ ನಿಮಗೆ ಗೊತ್ತಿರೋ ಹಾಗೆ 53,000 ಅರ್ಜಿಗಳನ್ನು ತಿದ್ದುಪಡಿಯಾಗಿ ಸಲ್ಲಿಕೆ ಕಳಿಸಿದ್ರು. 53,000 ಅರ್ಜಿನ ಈ ಹಿಂದೆ 3.18 ಲಕ್ಷ ಅರ್ಜಿಗಳು ತಿದ್ದುಪಡಿಗೆ ಬಾಕಿ ಇದ್ವು. ಒಟ್ಟು ನಿಮಗೆ 3.71 ಲ್ಯಾಕ್ BPL ಕಾರ್ಡು ಇನ್ನೂ ಕೂಡ ತಿದ್ದುಪಡಿಗೆ ಬಾಕಿ ಇದೆ. ಇದೀಗ 1.17 ಲಕ್ಷ ಅರ್ಜಿಗಳಿಗೆ ಆಹಾರ ಇಲಾಖೆ ಒಪ್ಪಿಗೆ ನೀಡಿದ್ದೆ. ಆದರೆ 93,000 ತಿರಸ್ಕಾರ ಕೊಟ್ಟಿದ್ದಾನೆ ಅಂತ ಮಾಹಿತಿ ಬಂದಿದೆ. ಉಳಿದ ತಿದ್ದುಪಡಿ ಅರ್ಜಿಗಳನ್ನು ಪರಿಷ್ಕರಣೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಶಾಕ್ ಆಗಿರುತ್ತೆ. ಅರ್ಜಿ ರಿಜೆಕ್ಟ್ ಆಗಲು ಕಾರಣ ಏನು ಅಂದರೆ ರಕ್ತ ಸಂಬಂಧ ಇಲ್ಲವರ ಹೆಸರು ಸೇರ್ಪಡೆ ಆಗಿರ್ಬೋದು, ಅತ್ತೆ ಸೊಸೆ ಇಬ್ಬರು ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿ ಆಗಲು ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸಿದರೆ ಡಿಲೀಟ್ ಆಗುತ್ತೆ. ಗ್ಯಾಪ್ನ ಇಟ್ಕೊಳ್ಳಿ. ಇದು APL ಕಾರ್ಡ್ದಾರಿಗೆಲ್ಲ, BPL ಕಾರ್ಡ್ದಾರರು ಕೂಡ ಪ್ರತ್ಯೇಕವಾಗಿ ಅತ್ತೆ ಸೊಸೆ ಇಬ್ಬರು ಕೂಡ ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೂ ಕೂಡ ರಿಜೆಕ್ಟ್ ಆಗ್ಬೋದು. ದಯವಿಟ್ಟು ಎಚ್ಚರವಾಗಿದೆ. ಕೆಲವರು ಕುಟುಂಬ ಸದಸ್ಯರು ಬೇರ್ಪಡೆ ತೋರಿಸ್ತಾ ಇದ್ದಾರೆ. ಸರ್ಕಾರಿ ಕೆಲಸದಲ್ಲಿದ್ದವರು ಕೂಡ ಇದೇ ರೀತಿ ತಿದ್ದುಪಡಿಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ನಕಲಿ ವಿಳಾಸ ಕೂಡ ಬಳಸಿದ್ದಾರೆ. ಗ್ಯಾಪ್ ನೋಡ್ಕೊಳ್ಳಿ, ನಕಲಿ ವಿಳಾಸ ಕೂಡ ಬಳಸಿದ್ದಾರೆ. ಅಂಥವ್ರಿಗೆ ಕೂಡ ಸಮಸ್ಯೆ ಆಗಿದೆ. ತಲಾ 2,000 ಇನ್ನು ಯೋಜನೆ ಸಾಕಷ್ಟು ಜನಕ್ಕೆ ಹೋಗಿಲ್ಲ. 1.13 ಕೋಟಿ ಮನೆ ಒಡೆತರೆಯಲ್ಲಿ 82 ಲಕ್ಷ ಅರ್ಜಿದಾರರಿಗೆ ಹಣ ವರ್ಗಾವಣೆ ಆಗಿದೆ. ಇನ್ನು ಕೇವಲ 28 ಲಕ್ಷ ಜನಕ್ಕೆ ಮಾತ್ರ ವರ್ಗಾವಣೆ ಆಗಬೇಕಾಗುತ್ತೆ. ಮೀನ್ಸ್ 28 ಲಕ್ಷ ಜನಕ್ಕೆ ಮಾತ್ರ ಅಮೌಂಟ್ ಕೂಡ ಬರಬೇಕಾಗುತ್ತೆ. ಸ್ನೇಹಿತರೆ, ಗಮನಿಸಿ ಎಚ್ಚರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ರಿಗೂ ಇದೇ ರೀತಿ ವಿಡಿಯೋಸ್ ಬೇಕಾದರೆ ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.